ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25 ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1-2, ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಡಬ್ಲ್ಯೂಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ಕರಾಟೆ, ಡ್ಯಾನ್ಸ್ ಮುಂತಾದ ಕೋಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಹುಟ್ಟು ಹಬ್ಬಾಗ ತಾಯಿ ಜ್ಞಾಪಕಾರ್ಥ ನಾಟಿ ಹಸುದಾನ. ಕೃಷಿ ಸಾಮಗ್ರಿಗಳ ಮಾರಾಟಗಾರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿಂದ ನಾಟಿ ಹಸುಗಳ ಸಂತತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಪ್ರತಿ ವರ್ಷ ತನ್ನ ಹುಟ್ಟು ಹಬ್ಬ ಮತ್ತು ತನ್ನ ತಾಯಿಯ ನೆನಪಿನಲ್ಲಿ ಒಂದು ನಾಟಿ ಹಸುವನ್ನು ದಾನ ಮಾಡುವ ಮೂಲಕ ಇಲ್ಲಿನ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಹಾಗೂ ಕೃಷಿ ಸಾಮಗ್ರಿಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಚಿಂತಾಮಣಿ ನಗರದ ವೆಂಕಟಗಿರಿಕೋಟೆ ಬಡಾವಣೆ ನಿವಾಸಿ ಶಿವಣ್ಣರವರು ಮುಂದಾಗಿದ್ದಾರೆ. ಪ್ರತಿ ವರ್ಷ ತಮ್ಮ ಹುಟ್ಟು ಹಬ್ಬ ಮತ್ತು ತಾಯಿ ಜ್ಞಾಪಕಾರ್ಥ ನಾಟಿ ಹಸು ದಾನ ಮಾಡಲು ನಿಶ್ಚಯಿಸಿರುವ ಅವರು ಕಳೆದ 15 ವರ್ಷಗಳಿಂದ ಬಡ ರೈತರನ್ನು ಮೊದಲೇ ಗುರುತಿಸಿ ಅವರನ್ನು ಕರೆಸಿ 1,000 ರು ಬೆಲೆ ಬಾಳುವ ನಾಟಿ ಹಸು ನೀಡುತ್ತಾ ಬಂದಿರೋದು ವಿಶೇಷ. ಇಂದು ಸಹ ಶಿವಣ್ಣರವರು ತಮ್ಮ 67ನೇ ಹುಟ್ಟು ಹಬ್ಬದ ಪ್ರಯುಕ್ತ ಹಾಗೂ ತಾಯಿ ಎಡ್ಸಮ್ಮರವರ ಜ್ಞಾಪಕಾರ್ಥದಲ್ಲಿ ತಾಲೂಕಿನ ಕೋನಪಲ್ಲಿ ರೈತ ಮಂಜುನಾಥರವರಿಗೆ ಒಂದು ನಾಟಿ ಹಸುವನ್ನು ಅವರ ನಿವಾಸದ ಬಳಿ ದಾನ ಮಾಡಿದರು. ಈ ಸಂದರ್ಭದಲ್ಲಿ ಶಿವಣ್ಣರವರ ಪತ್ನಿ ವಿಮಲಾ, ಮಗಳು ಲಹರಿ, ಮಗ ಲಲಿತ್, ತಮ್ಮ ಕೃಷ್ಣಾರೆಡ್ಡಿ, ಚಂದ್ರಕಲಾ, ಶಿರೀಶ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಹೇಳಿ ಸರ್. ಸುಮಾರು 15-16 ವರ್ಷದಿಂದ ನಮ್ಮ ತಾಯಿಯ ಜ್ಞಾಪಕಾರ್ಥವಾಗಿ ನನ್ನ ಹುಟ್ಟಿದಹಬ್ಬಕ್ಕೆ ಪ್ರತಿ ವರ್ಷವೂ ನಮ್ಮ ಗೋದಾನವಾಗಿ ಒಬ್ಬ ರೈತರಿಗೆ ಕೊಡುಗೆ ಕೊಡ್ತಾ ಇದ್ದೀವಿ. ಈ ಸಾರಿ ಕೋನಪಲ್ಲಿಯ ಮಂಜುನಾಥ್ ಅವರಿಗೆ ಈ ವರ್ಷದ ಗೋದಾನವಾಗಿ ಮಂಜುನಾಥ್ ಅವರಿಗೆ ಕೋನಪಲ್ಲಿ ಅವರಿಗೆ ನೀಡ್ತಿದ್ದೀವಿ.